ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪವರ್ಫುಲ್ ಡಾನ್ಸ್ ಬಗ್ಗೆ ಬಿಡಿಸಿ ಹೇಳೋದೇ ಬೇಕಿಲ್ಲ. ಯುವರತ್ನ ಸಿನಿಮಾದಲ್ಲಿ ಜಬರ್ದಸ್ತ್ ಟ್ಯೂನ್ ಹಾಕಿ ಅಪ್ಪುನ ಕುಣಿಸೋಕೆ ಕ್ರೇಜಿ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ. ಅವ್ರ್ಯಾರು ಬನ್ನಿ ನೋಡೋಣ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮತ್ತು ರಾಜಕುಮಾರ ರೀತಿಯ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟ ಸಂತೋಷ್ ಆನಂದ್ರಾಮ್ ಹ್ಯಾಟ್ರಿಕ್ ಸಿನಿಮಾ ಯುವರತ್ನ. ಸೂಪರ್ ಹಿಟ್ ರಾಜಕುಮಾರ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಯುವರತ್ನ ಶೂಟಿಂಗ್ ಭರದಿಂದ ಸಾಗಿದೆ. ಇದೀಗ ಯುವರತ್ನ ತಂಡಕ್ಕೆ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಮನವಾಗಿದೆ. ಯುವರತ್ನ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅಲ್ಲ, ಥಮನ್. ಚಕ್ರವ್ಯೂಹ ನಂತರ ಮತ್ತೆ ಅಪ್ಪು ಸಿನಿಮಾಗೆ ಥಮನ್ ಟ್ಯೂನ್. ಎಸ್, ಸಂತೋಷ್ ಆನಂದ್ರಾಮ್ ನಿರ್ದೇಶನದ ಹಿಂದಿನ ಎರಡೂ ಚಿತ್ರಗಳಿಗೆ ವಿ ಹರಿಕೃಷ್ಣ ಬೊಂಬಾಟ್ ಟ್ಯೂನ್ ಹಾಕಿದ್ರು. ಆ ಎರಡೂ ಸಿನಿಮಾಗಳು ಮ್ಯೂಸಿಕ್ ಹಿಟ್ ಆಗಿದ್ವು. ಹಾಗಾಗಿ ಹ್ಯಾಟ್ರಿಕ್ ಚಿತ್ರಕ್ಕೆ ಹರಿಕೃಷ್ಣ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಎನ್ನಲಾಗ್ತಿತ್ತು. ಬಟ್ ಇದ್ದಕ್ಕಿದ್ದಂತೆ ಹರಿಕೃಷ್ಣ ಜಾಗಕ್ಕೆ ಸೌತ್ ಸಿನಿ ದುನಿಯಾದ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಎಸ್ ಎಸ್ ಥಮನ್ ಎಂಟ್ರಿ ಆಗಿದ್ದಾರೆ. ಅಪ್ಪು ಎಸ್ ಎಸ್ ಥಮನ್ ಹ್ಯಾಟ್ರಿಕ್ ಸಿನಿಮಾ ಯುವರತ್ನ. ಮತ್ತೆ ಬೊಂಬಾಟ್ ಸಾಂಗ್ ಹಾಡ್ತಾರ ಪವರ್ ಸ್ಟಾರ್ ಎಸ್ ಎಸ್ ಥಮನ್. ಕನ್ನಡ ಇಂಡಸ್ಟ್ರಿಗೆ ಹೊಸಬರೇನಲ್ಲ. ಪುನೀತ್ ರಾಜ್ಕುಮಾರ್ ಅಭಿನಯದ ಪವರ್ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಥಮನ್ ಮತ್ತೆ ಚಕ್ರವ್ಯೂಹ ಚಿತ್ರದಲ್ಲಿ ಬೊಂಬಾಟ್ ಟ್ಯೂನ್ ಹಾಕಿ ಅಪ್ಪುನ ಕುಣಿಸಿದ್ರು. ನಿಖಿಲ್ ಕುಮಾರ್ ಅಭಿನಯದ ಜಾಗ್ವಾರ್, ಗಣೇಶ್ ಅಭಿನಯದ ಝೂಮ್ ಚಿತ್ರಕ್ಕೂ ಕ್ಯಾಚಿ ಟ್ಯೂನ್ಸ್ ಹಾಕಿ ಸಕ್ಸಸ್ ಕಂಡಿದ್ರು. ಪವರ್ ಚಕ್ರವ್ಯೂಹ ನಂತರ ಯುವರತ್ನ ಚಿತ್ರದಲ್ಲಿ ಮತ್ತೆ ಪುನೀತ್ ರಾಜ್ಕುಮಾರ್ ಜೊತೆ ಥಮನ್ ಕೆಲಸ ಮಾಡ್ತಿದ್ದಾರೆ. ಸಕ್ಸಸ್ಫುಲ್ ಡೈರೆಕ್ಟರ್ ಸಂತೋಷ್ ಆನಂದ್ರಾಮ್ ಈ ಬಾರಿ ಕೈ ಜೋಡಿಸಿದ್ದು ಯುವರತ್ನ ಆಲ್ಬಮ್ ದೊಡ್ಡದಾಗಿ ಸೌಂಡ್ ಮಾಡೋ ಸುಳಿವು ಸಿಗ್ತಿದೆ. ಥಮನ್ ತಮ್ಮ ಚಿತ್ರಗಳಲ್ಲಿ ಹೀರೋಗಳಿಂದಲೇ ಸಾಂಗ್ಸ್ ಹಾಡಿಸಿದ್ದಾರೆ. ಪುನೀತ್ ಪವರ್ ಸಿನಿಮಾದಲ್ಲಿ ಗುರುವಾರ ಸಂಜೆ, ಚಕ್ರವ್ಯೂಹ ಚಿತ್ರದಲ್ಲಿ ಆರ್ಯಾರೆ ಏನಾಯ್ತು ಸಾಂಗ್ ಹಾಡಿದ್ರು. ಸೊ ಯುವರತ್ನ ಚಿತ್ರದಲ್ಲೂ ಅಪ್ಪು ವಾಯ್ಸ್ ನಲ್ಲಿ ಸಾಂಗ್ ಎಕ್ಸ್ಪೆಕ್ಟ್ ಮಾಡಬಹುದು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.